ಉಕ್ರೇನ್ನಲ್ಲಿ MBBS ವ್ಯಾಸಂಗ ಮಾಡ್ತಿದ್ದಂಥ ಹಾಸನದ ಯುವತಿ ಬೆಂಗಳೂರಿಗೆ ಇವತ್ತು ವಾಪಸ್ ಆಗಿದ್ದಾರೆ ನಾನು ಮಾತಾಡ್ಸೋ ಹೋಗ್ತೀನಿ. ಮೇಡಮ್, ನೀವು ಯಾವಾಗ ಉಕ್ರೇನಿಗೆ ತಿಳಿದ್ರಿ, ಅಲ್ಲಿನ ಸಿಚುವೇಶನ್ ಹೇಗಿತ್ತು ಮೇಡಮ್? ನಾನು ಉಕ್ರೇನ್ಗೆ ಹೋಗಿದ್ದು ಡಿಸೆಂಬರ್ ಎಂಡಿಂಗಲ್ಲಿ ಹೋಗಿದ್ದು. ಅಲ್ಲಿ ಏನು ವಾರಿಂದ ಏನು ಆಗ್ತಿರ್ಲಿಲ್ಲ, ಈಸ್ಟಲ್ಲಿ ಆಗ್ತಾ ಇದ್ದಿದ್ದು ವಾರ್ ವೆಸ್ಟಲ್ಲಿ ಏನು ಆಗ್ತಿರ್ಲಿಲ್ಲ. ಅದ್ರಾಗೆ ನಾವಿದ್ದಿದ್ದು ಉಜಾರ್ಡದಲ್ಲಿ, ಅಲ್ಲಿ ಏನು ಪ್ರಾಬ್ಲಮ್ ಏನೂ ಇರಲಿಲ್ಲ, ವಾರ್ ಏನೂ ಆಗ್ತಿರ್ಲಿಲ್ಲ. ಆದರೆ ಬೇರೆ ಕಡೆ ಆಗ್ತಿತ್ತು, ಅದರಿಂದ ಚೂರು ಭಯ ಇತ್ತು ಈ ಕಡೆ ಬಂದರೆ ಏನು ಮಾಡೋದು ಹಾಗೆ ಹೇಗೆ ಅಂತ. ಏನೂ ಆಗಲಿಲ್ಲ, ನಾವು ಸೇಫ್ಟಿಯಾಗಿ ಇಲ್ಲಿವರೆಗೂ ಬಂದ್ವಿ. ನಿಮ್ಮನ್ನ ಅಲ್ಲೇನಾದ್ರೂ ಬಂಕರ್ನಲ್ಲಿ ಇಟ್ಟಿದ್ರೆ ಹೇಗಿತ್ತು ಮೇಡಮ್? ನೀವು ಇದನ್ನ ಸಿಚುವೇಶನ್ ಯಾರ್ತು ಚೆನ್ನಾಗಿ ಹೇಗೆ ನೋಡ್ಕೊಳ್ತೀರ ಅಲ್ಲಿ ನಿಮ್ಮನ್ನ ಅಂತ? ನಾನು ಬಂಕಲಲ್ಲಿ ಏನು ಇರಲಿಲ್ಲ, ನಾವು ಹಾಸ್ಟೆಲಲ್ಲಿ ಇದ್ವಿ. ಹಾಸ್ಟೆಲಿಂದ ಫುಲ್ ಹಾಸ್ಟೆಲ್ ಅವರೇ ಎಲ್ಲ ನೋಡಿಕೊಂಡು, ಅಲ್ಲಿಂದ ಆಫೀಸರ್ಸ್ ಎಲ್ಲ ನೋಡಿಕೊಂಡು ನಮಗೆ ಬಸ್ಸಲ್ಲಿ ಕರ್ಕೊಂಡು ಇಲ್ಲಿವರೆಗೂ ಬಿಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲಿ ಅವ್ರು ಏನಾದರೂ ಕಾಂಟ್ಯಾಕ್ಟ್ ಮಾಡ್ತಿದ್ರೆ ಅಲ್ಲಿನ ಸಿಚುವೇಶನ್ಗಳನ್ನು ನೋಡಿಕೊಂಡು ಎಲ್ಲಿ ನಮ್ಮ ಮಗಳಿರುವಂಥ ಸ್ಥಳದಲ್ಲೂ ಕೂಡ ಇದು ಆಗ್ತಿರ್ಬೋದು ಅಂತೇಳಿ, ಮತ್ತು ಇಂಡಿಯನ್ ಎಂಬಸಿ ಅಧಿಕಾರಿಗಳು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ತಮ್ಮನ್ನ ಅಂತ? ಅಪ್ಪ ಅಮ್ಮಂಗೆಲ್ಲ ಫುಲ್ ಡೈಲಿ ಕಾಂಟ್ಯಾಕ್ಟ್ ಇತ್ತು. ನಮಗೆ ಇಂಡಿಯನ್ ಎಂಬಸಿ ಕಾಂಟ್ಯಾಕ್ಟ್ ನಮ್ಗೆ ಇರಲಿಲ್ಲ, ಎಲ್ಲ ಕಾಲೇಜಿಂದು ಹಾಸ್ಟೆಲ್ಸಲ್ಲಿ ಇರ್ತಾರಲ್ಲ ಅವ್ರ ಹತ್ರ ಇತ್ತು. ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಗ್ರೂಪ್ ಮಾಡಿದ್ರು, ಅದರಿಂದ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಸಿಕ್ತಿತ್ತು. ಬರಬೇಕಾದ್ರಷ್ಟೇ ಎಷ್ಟು ಜನ ಬರ್ತಾರೆ ಎಲ್ಲದನ್ನು ಲಿಸ್ಟ್ ಮಾಡಿಬಿಟ್ಟು ಎಲ್ಲದನ್ನು ಬಸ್ ಅರೇಂಜ್ ಮಾಡಿ ಬಾರ್ಡರ್ಗೂ ಬಿಟ್ಟು ಮತ್ತೆ ಬಾರ್ಡರಿಂದ ಇನ್ನೊಂದು ಬಸ್ ಹತ್ತಿ ಫ್ಲೈಟ್ವರೆಗೂ ಏರ್ಪೋರ್ಟ್ವರೆಗೂ ಬಿಡ್ತಿದ್ರು, ಅಲ್ಲಿಂದ ಹತ್ಕೊಂಡು. ಈಗ ನೀವು ಫಸ್ಟ್ ಇಯರ್ MBBS ಓದ್ತಾ ಇದ್ದೀರಾ, ಅಲ್ಲಿ ವಾರ್ ಸಿಚುವೇಶನ್ ಇದೆ, ಮತ್ತೆ ವಾಪಸ್ ಇಂಡಿಯಾಗೆ ಬಂದಿದ್ದೀರಾ, ನೆಕ್ಸ್ಟ್ ಹೇಗೆ ಸ್ಟಡೀಸ್ ಅಂತ? ನೆಕ್ಸ್ಟ್ ಫಸ್ಟ್ ಸೆಮ್ ಮುಗ್ದಿದೆ, ಸೆಕೆಂಡ್ ಸೆಮ್ ಈಗ ರಜೆ ಹೇಳಿದ್ದಾರೆ 13th, ಆಮೇಲೆ ಆನ್ಲೈನ್ ಅಂದಿದ್ದಾರೆ. ಆನ್ಲೈನ್ ಮುಗಿದ್ಮೇಲೆ ಹೇಗಾಗುತ್ತೆ ಗೊತ್ತಿಲ್ಲ, ಆನ್ಲೈನ್ ಹೇಳಿದ್ದಾರೆ ಮುಂದಕ್ಕೆ ಏನಾಗುತ್ತೆ ಅಂತ. ಇದಿಷ್ಟು ಹಾಸನದ MBBS ಯುವತಿ ಅರ್ಪಿತಾ ಅವರು ಹೇಳ್ತಿರುವಂತ ಮತ್ತು ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಅವ್ರ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು.